ಚನ್ನಪಟ್ಟಣದ ಕುತೂಹಲ ಏನಿತ್ತು ಕಳೆದೊಂದು ವಾರದಿಂದ ಅಥವಾ ಕಳೆದೊಂದು 10 ದಿನದಿಂದ ನಡೆಯತಾ ಇದ್ದಂತ ಕುತೂಹಲ ಅದಕ್ಕೆ ತೆರೆ ಬಿದ್ದಿದೆ ಬಿಜೆಪಿ ಜೆಡಿಎಸ್ ಪಕ್ಷಕ್ಕೆ ಯೋಗೇಶ್ವರ್ ಶಾಕ್ ಕೊಟ್ಟಿದ್ದಾರೆ ತಮ್ಮ ನಿರ್ಧಾರದ ಮುಖಾಂತರ ಬಿಜೆಪಿ ಗೆ ಕ್ಷೇತ್ರ ಬಿಟ್ಟು ಕೊಡೋದಕ್ಕೆ ಒಂದು ಹಂತದಲ್ಲಿ ಜಾತ್ಯಾತೀತ ಜನತಾ ದಳ ಮುಂದಾಗಿತ್ತು ಬಿಜೆಪಿ ಇಂದಲೇ ಟಿಕೆಟ್ ಪಡೆಕೊಳ್ಳೋದಕ್ಕೆ ಅಥವಾ ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಯೋಚನೆ ಮಾಡಿದರು ಈಗ ಬಿಜೆಪಿ ಜೆಡಿಎಸ್ ತಂತ್ರ ಸಂಪೂರ್ಣ ಉಲ್ಟಾ ಆಗಿದೆ ನಿನ್ನೆ ತಾನೆ ಕುಮಾರಸ್ವಾಮಿ ಅವರು ಮಾತನಾಡಿದರು ಜೆಪಿ ನಡ್ಡಾ ನನ್ನ ಜೊತೆಗೆ ಫೋನ್ ಅಲ್ಲಿ ಮಾತನಾಡಿದರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅವರನ್ನ ಜೆಡಿಎಸ್ ಅಭ್ಯರ್ಥಿಯನ್ನಾಗಿ ಮಾಡಿ ಅಂತ ಹೇಳಿದರು ಅಂದ್ರೆ ಯೋಗೇಶ್ವರ ಅವರನ್ನ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಡಿ ಅಥವಾ ಜೆಡಿಎಸ್ ಅಭ್ಯರ್ಥಿಯನ್ನಾಗಿ ಮಾಡಿ ನೀವು ನಿಮ್ಮ ನಿರ್ಧಾರ ತೆಗೆದುಕೊಳ್ಳಿ ಅಂತ ನಾನು ಅತ್ಯಂತ ಗೌರವದಿಂದ ನೋಡಿಕೊಂಡ್ರು ನಾನು ಯೋಚನೆ ಮಾಡ್ತೀನಿ ಇನ್ನು ಟೈಮ್ ಇದೆ ಅಂತ ಕುಮಾರಸ್ವಾಮಿ ಹೇಳಿಕೊಂಡಿದ್ರು ಬಟ್ ಈಗ ಯೋಗೇಶ್ವರ್ ನೇರವಾಗಿ ಕಾಂಗ್ರೆಸ್ ಮನೆಯನ್ನ ಬಂದು ಸೇರಿಕೊಂಡಿದ್ದಾರೆ ಆ ಮೂಲಕ ಜಾತ್ಯಾತೀತ ಜನತಾ ದಳ ಮತ್ತು ಬಿಜೆಪಿ ಗೆ ಅಲ್ಲಿ ಏನು ನಿರೀಕ್ಷೆ ಇತ್ತು ಕೊನೆಯ ಕ್ಷಣದಲ್ಲಿ ಏನಾದರೂ ಮ್ಯಾಜಿಕ್ ಆಗುತ್ತೆ ಮಿರಾಕಲ್ ಆಗುತ್ತೆ ಅಂತ ಅದಾಗಿಲ್ಲ ಯೋಗೇಶ್ವರ್ ಅದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಮಂಜುನಾಥ್ ಈಗ ಕೊನೆಯ ಕ್ಷಣದವರೆಗೂ ಕೂಡ ಯೋಗೇಶ್ವರ್ ಅವರನ್ನ ಬಿಜೆಪಿ ಅಲ್ಲಿ ಉಳಿಸಿಕೊಳ್ಳೋದಕ್ಕೆ ಯೋಗೇಶ್ವರ್ ಅವರನ್ನೇ ಮೈತ್ರಿ ಅಭ್ಯರ್ಥಿಯನ್ನಾಗಿ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಆಯಿತು ಬಟ್ ಯೋಗೇಶ್ವರೇ ಮನಸ್ಸು ಮಾಡಲಿಲ್ವಾ ಅಂತ ನಿನ್ನೆ ತಾನೆ ಕುಮಾರಸ್ವಾಮಿ ಅವರು ಮಾತನಾಡ್ತಾ ನಾನು ಬೆಂಡ್ ಆಗುವಷ್ಟು ಆಗಿದ್ದೀನಿ ಇನ್ನೆಷ್ಟು ಬೆಂಡ್ ಆಗಲಿ ತಲೆ ಬಾಗುವಷ್ಟು ಆಗಿದ್ದೀನಿ ಇನ್ನೆಷ್ಟು ಬಾಗೋದಕ್ಕೆ ಸಾಧ್ಯ ಅಂತ ಅವರು ಮಾತನಾಡಿದರು ಎಲ್ಲಕ್ಕಿಂತ ಹೆಚ್ಚಾಗಿ ಯೋಗೇಶ್ವರ್ ಅವರಿಗೆ ಜಾತ್ಯಾತೀತ ಜನತಾ ದಳದ ಟಿಕೆಟ್ ಅನ್ನು ಕೊಡುವಂತ ಯೋಜನೆಯೂ ಕೂಡ ಆಗಿತ್ತು ಆದರೆ ಯೋಗೇಶ್ವರ್ ನೇರ ಎದ್ದು ಬಂದಿದ್ದಾರೆ ಡಿಕೆ ಶಿವಕುಮಾರ್ ಅವರ ಮನೆಗೆ ಅಲ್ಲಿರೋದಕ್ಕಿಂತ ಇಲ್ಲಿರೋದು ನನಗೆ ಬೆಟರ್ ಅಲ್ಲಿರೋದಕ್ಕಿಂತ ಇಲ್ಲಿನ ಭವಿಷ್ಯ ನನಗೆ ಚೆನ್ನಾಗಿದೆ ಅಂತ ಯೋಗೇಶ್ವರ್ ಭಾವಿಸಿದ ರೀತಿಯಲ್ಲಿ ಕಾಣ್ತಾ ಇದೆ ಯಾಕೆಂತಂದ್ರೆ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ನಾಳೆ ದಿನ ವ್ಯತಿರಿಕ್ತ ಫಲಿತಾಂಶ ಏನಾದರೂ ಬಂದ್ರೆ ಆಡಳಿತದಲ್ಲಿ ಇರುವಂತ ಪಕ್ಷ ನನಗೆ ಅನುಕೂಲ ಅಂತ ಯೋಚನೆಯನ್ನ ಸಿಪಿ ಯೋಗೇಶ್ವರ್ ಮಾಡಿದ್ರ ಅನ್ನುವಂತ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಯಾಕಂತಂದ್ರೆ ಸಿಪಿ ಯೋಗೇಶ್ವರ್ ನಾಮನಿರ್ದೇಶನ ಸದಸ್ಯರಾಗಿದ್ದಂತವರು ಅವರು ತಾವು ನಾಮನಿರ್ದೇಶನ ಆಗಿದ್ದಂತ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ನಾಳೆ ದಿನ ಚನ್ನಪಟ್ಟಣದಲ್ಲಿ ವ್ಯತಿರಿಕ್ತ ಫಲಿತಾಂಶ ಏನಾದರೂ ಬಂದರೆ ಆಗ ಅದೇ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನನಗೆ ಸಿಗಬಹುದು ಕಾಂಗ್ರೆಸ್ ಅಲ್ಲಿ ಇದ್ದರೆ ಅನ್ನೋ ಲೆಕ್ಕಾಚಾರ ಇದ್ದಂಗೆ ಕಾಣಿಸ್ತಾ ಇದೆ